ಕೀನ್ಯಾದಲ್ಲಿ ಒಂದು ಏರ್ಪೋರ್ಟ್ ಕಾಂಟ್ರಾಕ್ಟ್ ಅನ್ನ ಭಾರತದ ಅದಾನಿ ಕಂಪನಿ ಇದರ ಕಾಂಟ್ರಾಕ್ಟ್ ಅನ್ನ ಪಡೆದುಕೊಂಡಿದೆ ಇದೇ ವಿಚಾರ ಜೈರಾಮ್ ರಮೇಶ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ಅದಾನಿ ಕಂಪನಿ ಇಲ್ಲಿ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದ್ದು ದುರದೃಷ್ಟಕರ ವಿಚಾರ ಅನ್ನೋ ರೀತಿಯಲ್ಲಿ ಎಷ್ಟೊದ ಟ್ವೀಟ್ ಮಾಡಿದ್ದಾರೆ ಚೀನಾವನ್ನು ಟೇಕ್ ಓವರ್ ಮಾಡಿಬಿಟ್ಟು ಅದಾನಿ ಕಂಪನಿ ಈ ಒಂದು ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಅಂತ ಕಾಂಗ್ರೆಸ್ ನಾಯಕರಿಗೆ ನಮ್ಮ ದೇಶ ಹೋಗಿ ವಿದೇಶದಲ್ಲಿ ಕೀರ್ತಿ ಪತಾಕಿ ಹಾರಿಸಿದ್ರಿ ಅವರಿಗಾಗಲ್ಲ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ನಾಯಕರ ಚೀನಾ ಭಜನೆ ಚೀನಾ ಬಗ್ಗೆ ಇವರ ಮೃದು ಧೋರಣೆ ಕೀನ್ಯಾ ಏವಿಯೇಷನ್ ವರ್ಕರ್ಸ್ ಅಸೋಸಿಯೇಷನ್ ಅವರು ಯಾಕೆ ನಿಜವಾಗ್ಲೂ ಪ್ರತಿಭಟನೆ ಮಾಡ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ದಫೆದಾರ್ ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ ಸಾಮಾನ್ಯವಾಗಿ ನಮ್ಮ ದೇಶ ಜಗತ್ನಲ್ಲಿ ಯಾವುದೇ ದೇಶಕ್ಕೋಗಿ ಏನಾದ್ರೂ ಸಾಧನೆ ಮಾಡ್ತು ಅಂತ ಅಂದ್ರೆ ಭಾರತೀಯರಾದ ನಮ್ಗೆಲ್ಲರೂ ಕೂಡ ಅದೊಂದು ರೀತಿ ಸಂತೋಷದ ವಿಚಾರ ನಮ್ಮ ದೇಶದ ಕಂಪನಿಗಳು ಇನ್ಯಾವುದೋ ವಿದೇಶಕ್ಕೆ ಹೋಗಿ ಅಲ್ಲಿ ಅದು ಕಾಂಟ್ರಾಕ್ಟ್ ತೆಗೆದುಕೊಳ್ತು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಭಾರತ ಒಂದು ರೀತಿಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದು ಹೆಮ್ಮೆ ನಮ್ಮಲ್ಲೆಲ್ಲ ಮೂಡುತ್ತೆ ಆಬ್ವಿಯಸ್ಲಿ ಬೇಸಿಕ್ಲಿ ಇದಾಗಲೇಬೇಕು ಆದರೆ ವಿಪರ್ಯಾಸದ ಸಂಗತಿ ಅಂತ ಅಂದರೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ನಮ್ಮ ದೇಶ ಹೋಗಿ ವಿದೇಶದಲ್ಲಿ ಕೀರ್ತಿ ಪತಾಕಿ ಹಾರಿಸಿದ್ರೆ ಇವ್ರಿಗಾಗಲ್ಲ ನಮ್ಮ ದೇಶದ ಕಂಪನಿ ಹೋಗಿ ಆ ದೇಶದಲ್ಲಿ ಏನಾದರೂ ಕಾಂಟ್ರಾಕ್ಟ್ನ ತೆಗೆದುಕೊಂಡ್ರೆ ಇವರಿಗೆ ಇರಲಾರದ ಸಂಕಟ ಹೌದು ನಾನು ಯಾಕೆ ಈ ವಿಚಾರ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಕಾರಣ ಇದೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ನಮ್ಮ ದೇಶದ ಒಂದು ಕಂಪನಿ ಕಿನ್ಯಾಗ ಹೋಗಿ ಅಲ್ಲಿ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದೆ ಇದನ್ನ ಅವ್ರಿಗೆ ನೋಡಕ್ ಆಗ್ತಿಲ್ಲ ಯಾವುದ ಕಂಪನಿ ಏನಿದು ಘಟನೆ ಏನಿದು ವಿಚಾರ ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಕೀನ್ಯಾದಲ್ಲಿ ಒಂದು ಏರ್ಪೋರ್ಟ್ ಕಾಂಟ್ರಾಕ್ಟ್ ಅನ್ನ ಭಾರತದ ಅದಾನಿ ಕಂಪನಿ ಇದರ ಕಾಂಟ್ರಾಕ್ಟ್ ಅನ್ನ ಪಡೆದುಕೊಂಡಿದೆ ಇದೇ ವಿಚಾರ ಜೈರಾಮ್ ರಮೇಶ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ಜೈರಾಮ್ ರಮೇಶು ಅದಾನಿ ಕಂಪ್ನಿ ಇಲ್ಲಿ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ದು ಏರ್ಪೋರ್ಟ್ ನ ಕೀನ್ಯಾದ ಏರ್ಪೋರ್ಟ್ ನ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದ್ದು ಇದು ದುರದೃಷ್ಟಕರ ವಿಚಾರ ಅನ್ನೋ ರೀತಿಯಲ್ಲಿ ಇಷ್ಟೊದ ಟ್ವೀಟ್ ನ ಮಾಡಿದ್ದಾರೆ ಏನ್ ಟ್ವೀಟ್ ಮಾಡಿದ್ದಾರೆ ಕೀನ್ಯಾದ ನೈರೋಬಿಯ ಏರ್ಪೋರ್ಟ್ ಕಾಂಟ್ರಾಕ್ಟ್ ಅನ್ನ ಅದಾನಿ ಕಂಪನಿ ಪಡೆದುಕೊಂಡಿದೆ ಇದರಿಂದ ಅಲ್ಲಿನ ಕೀನ್ಯಾ ಏವಿಯೇಷನ್ ವರ್ಕರ್ಸ್ ಅಸೋಸಿಯೇಷನ್ ಪ್ರತಿಭಟನೆ ಮಾಡಿದೆ ಇದು ಭಾರತಕ್ಕೆ ತೀವ್ರ ಕಳವಳಕಾರಿಯಾದಂತಹ ವಿಚಾರ ಮೋದಿ ಹಾಗೂ ಅದಾನಿಯ ನಾನ್ ಬಯಾಲಜಿಕಲ್ ಫ್ರೆಂಡ್ಶಿಪ್ ಇಡೀ ಜಗತ್ತಿಗೆ ಗೊತ್ತಾಗಿದೆ ಹೀಗಾಗಿ ಕೀನ್ಯಾದ ಜನರ ಪ್ರತಿಭಟನೆ ಭಾರತ ವಿರೋಧಿ ಪ್ರತಿಭಟನೆಯಾಗಿ ತಿರುಗೋ ಸಾಧ್ಯತೆ ಇದೆ ಅಂತ ಇಷ್ಟುದ್ದ ಟ್ವೀಟ್ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶದಲ್ಲೂ ಕೂಡ ಅದಾನಿ ಕಂಪ್ನಿ ಇದೇ ರೀತಿ ಮಾಡಿತ್ತು ಅಂತನೂ ಕೂಡ ಟ್ವೀಟ್ ಅಸ್ತ್ರ ಬಿಟ್ಟಿದ್ದಾರೆ ಈ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ ಫಸ್ಟ್ ಕೀನ್ಯಾದ ಏರ್ಪೋರ್ಟ್ ವಿಚಾರಕ್ಕೆ ಬರೋಣ ಇಲ್ಲಿ ಅದಾನಿ ಕಂಪನಿ ಕಾಂಟ್ರಾಕ್ಟ್ ಅನ್ನ ಪಡೆದುಕೊಂಡಿದ್ದು ಯಾಕೋ ಪಾಪ ಜೈರಾಮ್ ರಮೇಶ್ ಅವರಿಗೆ ಇಲ್ಲ ಅನ್ಸುತ್ತೆ ಇಲ್ಲಿ ಎರಡು ವಿಚಾರ ನಾವು ಗಮನಿಸಬೇಕು ಒಂದು ಅದಾನಿ ಕಂಪ್ನಿ ಈ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದ್ದು ಇನ್ನೊಂದೇನಪ್ಪ ಅಂತ ಅಂದ್ರೆ ಚೀನಾವನ್ನು ಟೇಕ್ ಓವರ್ ಮಾಡ್ಬಿಟ್ಟು ಅದಾನಿ ಕಂಪ್ನಿ ಈ ಒಂದು ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಅಂತ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ನಾಯಕರ ಚೀನಾ ಭಜನೆ ಚೀನಾ ಬಗ್ಗೆ ಇವರ ಮೃದು ಧೋರಣೆ ಎರಡ್ ಸಾವಿರದ ಎಂಟರಲ್ಲಿ ಚೀನಾದ ಜೊತೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅದು ಸೀಕ್ರೆಟ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಅದರ ಪ್ರಕಾರವೇ ಇದೆಲ್ಲ ನಡೀತಾ ಇದೆಯಾ ಇಲ್ಲಿ ಅದಾನಿನ ವಿರೋಧಿಸಕ್ಕೆ ಹೋಗಿ ಹೋಗಿ ಜೈರಾಮ್ ರಮೇಶ್ ಅವರು ಇದನ್ನ ಮೋದಿಗೆ ಲಿಂಕ್ ಮಾಡ್ತಿದ್ದಾರೆ ಇದು ಭಾರತ ವಿರೋಧಿ ಚಳುವಳಿ ಆಗ್ತಾ ಇದೆ ಕೀನ್ಯಾದಲ್ಲಿ ಅಂತ ಹೇಳಿ ಡೆಲಿಬರೇಟ್ಲಿ ಉದ್ದೇಶಪೂರ್ವಕವಾಗಿಯೇ ಜೈರಾಮ್ ರಮೇಶ್ ಅವರು ಅದಾನಿ ಹಾಗೂ ಮೋದಿಗೆ ಲಿಂಕ್ ಮಾಡ್ತಿದ್ದಾರೆ ಅದಾನಿಯಿಂದನೂ ಒಂದ್ ಕಡೆ ಭಾರತಕ್ಕೆ ಅಪಾಯ ಇಂಡೈರೆಕ್ಟ್ಲಿ ಮೋದಿಯಿಂದ ಭಾರತಕ್ಕೆ ಅಪಾಯ ಅನ್ನೋ ರೀತಿಲಿ ಜೈರಾಮ್ ರಮೇಶ್ ಹೇಳೋಕ್ ಹೊರಟಿರೋ ಆಗಿದೆ ಒಂದೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೇ ಒಂದು ಘಟನೆ ಇರಲಿ ಅದು ಚೀನಾದ ವಿರುದ್ಧ ಇತ್ತು ಅಂತಂದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಅಲ್ಲಿ ಗಪ್ ಚುಪ್ಪಾಗ್ತಾರೆ ಪರೋಕ್ಷವಾಗಿ ಚೀನಾದ ಪರ ಬ್ಯಾಟ್ ಬೀಸೋದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಚಾಳಿ ಆಗ್ಬಿಟ್ಟಿದೆ ಕೀನ್ಯಾದ ಜೋಮೋ ಕಿನ್ಯಾಟಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವಾಗೇನು ವಿವಾದ ವಿವಾದ ಸೃಷ್ಟಿಯಾಗ್ತಿದೆಯಲ್ಲ ಈ ಒಂದು ಏರ್ಪೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ಮಾಣ ಆಯ್ತು ಇದು ಕೀನ್ಯಾದ ಒಂದು ಬಹುದೊಡ್ಡ ಸ್ಟ್ರಾಟಜಿಕ್ ನ್ಯಾಷನಲ್ ಅಸೆಟ್ ಏನು ಪ್ರತಿಭಟನೆ ವಿಚಾರಕ್ಕೆ ಬರೋಣ ಕೀನ್ಯಾ ಏವಿಯೇಷನ್ ವರ್ಕರ್ಸ್ ಅಸೋಸಿಯೇಷನ್ ಅವರು ಯಾಕೆ ನಿಜವಾಗ್ಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಜೈರಾಮ್ ರಮೇಶ್ ಅವರು ಹೇಳೋ ರೀತಿನೇ ಅದಾನಿ ಕಂಪನಿ ವಿರುದ್ಧನೇ ಪ್ರತಿಭಟನೆ ಮಾಡ್ತಿದ್ದಾರಾ ಇಲ್ಲ ಇಲ್ಲೊಂದು ಮಿಸ್ಸಿಂಗ್ ಲಿಂಕ್ ಇದೆ ಈ ಏರ್ಪೋರ್ಟ್ ಕಾಂಟ್ರಾಕ್ಟ್ ನಾನು ಆಗ್ಲೇ ಹೇಳಿದಂತೆ ನಮ್ಮ ನೆರೆ ದೇಶ ಶತ್ರು ರಾಷ್ಟ್ರ ಚೀನಾ ಇದನ್ನ ಕಾಂಟ್ರಾಕ್ಟ್ ಅನ್ನ ತತ್ಕೊಂಡಿತ್ತು ಸೊ ಚೀನಾ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ಕಳಪೆ ಕಾಮಗಾರಿಯನ್ನ ಮಾಡಿದೆ ಹಾಗೆ ಅಲ್ಲಿ ವರ್ಕರ್ಸ್ಗೂ ಕೂಡ ಸರಿಯಾದ ಸ್ಯಾಲರಿ ಸಿಕ್ಕಿಲ್ಲ ಹಾಗೆ ಕೀನ್ಯಾವನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿದೆ ಇದೇ ಕುತಂತ್ರಿ ಚೀನಾ ಇದೇ ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಏವಿಯೇಷನ್ ವರ್ಕರ್ಸ್ ಅಸೋಸಿಯೇಷನ್ ಅವರು ವಿದೇಶಿ ಕಂಪ್ನಿ ಏನಾದರೂ ನಮ್ಮ ನೆಲಕ್ಕೆ ಬಂದ್ರೆ ನಮಗದು ಕುತ್ತಾಗುತ್ತೆ ನಮ್ಗೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗೋದಿಲ್ಲ ಹಾಗೇನೆ ಒಂದು ಕಳಪೆ ಕಾಮಗಾರಿ ಆಗ್ಬಿಡುತ್ತೆ ನಮ್ಮಲ್ಲಿರುವಂತಹ ವರ್ಕರ್ಸ್ಗೆ ಅವಕಾಶ ಸಿಗೋಲ್ಲ ಅನ್ನೋದು ಅವರ ಕಳಕಳಿ ಈವಾಗ ಇಲ್ಲಿನ ಏರ್ಪೋರ್ಟ್ ಟರ್ಮಿನಲ್ ಟೂ ನ ನಿರ್ಮಾಣ ಮಾಡುವಂತಹ ಒಂದು ಕಾಂಟ್ರಾಕ್ಟ್ ಅನ್ನ ಅದಾನಿ ಕಂಪ್ನಿ ಪಡ್ಕೊಂಡಿದೆ ಸೊ ಈ ಕಾರಣಕ್ಕೋಸ್ಕರ ಚೀನಾ ಮಾಡಿದ ಎಡ್ವರ್ಟ್ ಏನಿದೆಯಲ್ಲ ಅದು ಅದಾನಿ ಕಂಪ್ನಿಗೆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಇದು ನೇರವಾಗಿ ಅಲ್ಲಿರುವಂತಹ ಕೀನ್ಯಾ ವರ್ಕರ್ಸ್ ಅಸೋಸಿಯೇಷನ್ ಅದಾನಿ ಕಂಪ್ನಿ ವಿರುದ್ಧ ಜೈರಾಮ್ ರಮೇಶ್ ಅವರು ಹೇಳುವ ಹಾಗೆ ಅದಾನಿ ಕಂಪ್ನಿ ವಿರುದ್ಧ ಮಾಡ್ತಿಲ್ಲ ಒಂದು ಸರಿ ಪೆಟ್ಟು ತಿಂದಿದ್ದಾರೆ ಚೀನಾ ಕೊಟ್ಟಿರುವಂತಹ ಪೆಟ್ಟು ಸೊ ಚೀನಾ ಈ ರೀತಿ ಮಾಡಿದೆ ಮತ್ತೆ ಬೇರೆ ಬೇರೆ ವಿದೇಶದ ಕಂಪ್ನಿಗಳು ಬಂದ್ರೆ ನಮ್ಗೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಏನೇನು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಅವರ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ನಮ್ಮ ದೇಶದ ಜೊತೆಗೆ ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಅಗ್ರಿಮೆಂಟ್ ಇಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ನಮ್ಗೆ ಹೇಳಬೇಕು ಅದಾದ ನಂತರವೇ ನಾವು ಈ ಒಂದು ಕೆಲಸವನ್ನ ಈ ಅಗ್ರಿಮೆಂಟ್ ನ ಮುಂದುವರಿಸೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಅಲ್ಲಿ ವರ್ಕರ್ಸ್ ಅಸೋಸಿಯೇಷನ್ ತಾಕೀತ್ ಮಾಡಿದ್ದಾರೆ ಇದನ್ನ ಇವರು ಆಂಟಿ ಮೋದಿ ಆ್ಯಂಟಿ ಇಂಡಿಯಾ ಅಂತ ಹೇಳ್ಕೊಂಡು ಬಿಂಬಿಸ್ತಿದ್ದಾರೆ ಇನ್ನು ಜೈರಾಮ್ ರಮೇಶ್ ಈ ರೀತಿ ಒಂದು ಟ್ವೀಟ್ ಮಾಡ್ತಿದ್ದ ಹಾಗೆ ನೆಟ್ಟಿಗ್ರ ಅವ್ರನ್ನ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅಲ್ಲಾರಿ ಆಂಟಿ ಇಂಡಿಯಾ ಎಲಿಮೆಂಟ್ ಆಗಿ ತೋರಿಸ್ತೀರಾ ನಮ್ಮ ದೇಶ ಅಲ್ಲಿ ಹೋಗಿ ಒಂದು ಒಳ್ಳೆ ಕೆಲಸ ಮಾಡ್ತಿದೆ ಅಂದ್ರೆ ಯು ಶುಡ್ ಫೀಲ್ ಪ್ರೌಡ್ ಅಬೌಟ್ ಇಟ್ ಅಂತ ಅನ್ಕೊಂಡು ಏನು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ವಿಚಾರಕ್ಕೆ ಬರೋಣ ಜೈರಾಮ್ ರಮೇಶ್ ಅವರು ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ಶ್ರೀಲಂಕಾ ಬಾಂಗ್ಲಾದೇಶದಲ್ಲೂ ಕೂಡ ಇದೇ ರೀತಿ ಆಯಿತು ಅಲ್ಲಿ ಅದಾನಿ ಕಂಪನಿ ಹೋಗಿ ಟೇಕ್ ಓರ್ ಹೋಯ್ತು ಒಂದ್ ಕಡೆ ಶ್ರೀಲಂಕಾ ಕಾಲಾಪ್ಸ್ ಆಯಿತು ಈ ಕಡೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಡುವಂತಾಯ್ತು ಅಂತ ಹೇಳಿ ಇಷ್ಟೊದ ಟ್ವೀಟ್ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಹಾಗಾದ್ರೆ ಎಕ್ಸಾಕ್ಟ್ಲಿ ಏನಾಗಿತ್ತು ಬಾಂಗ್ಲಾದೇಶದಲ್ಲಿ ಇದೇ ಚೀನಾ ಕಂಪನಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದಂತಹ ಒಂದು ಕಾಂಟ್ರಾಕ್ಟ್ ಅನ್ನ ಅಗೇನ್ ಅದಾನಿ ಕಂಪ್ನಿ ತೆಗೆದುಕೊಂಡಿದ್ದು ಮತ್ತೆ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದೆ ಭಾರತದ ಒಬ್ಬ ಉದ್ಯಮಿ ಅಲ್ಲೋಗಿ ಸ್ಟ್ರಾಟಜಿಕ್ ಸ್ಥಳಗಳಲ್ಲಿ ಏರ್ಪೋರ್ಟ್ ಅಥವಾ ಬಂದರು ಇಲ್ಲೆಲ್ಲ ಹೋಗಿ ಭಾರತ ತನ್ನ ಒಂದು ಸೆಕ್ಯೂರಿಟಿ ಫೋರ್ಸ್ ನ ಸ್ಟ್ರಾಂಗ್ ಮಾಡ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ತಗಾದೆ ತೆಗಿತಾ ಇದೆ ಇದನ್ನ ಸ್ವಾಗತ ಮಾಡೋದ್ರ ಬದಲು ಕಾಂಗ್ರೆಸ್ ನಾಯಕರು ಟೀಕೆ ವ್ಯಕ್ತಪಡಿಸುತ್ತಿದ್ದಾರೆ ಇಂಡಿಯಾ ಹಾಗೂ ಜಪಾನ್ ಚೀನಾವನ್ನ ಬದಿಗೊತ್ತಿ ಕೊಲಂಬೋ ವೆಸ್ಟ್ ಸಿಪೋರ್ಟ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ವು ಹಂಬಾ ಬೋಟ ಬಂದ್ರೇನಿತ್ತಲ್ಲ ಅದು ಮೊದಲೇ ಚೀನಾದ ಕೈನಲ್ಲಿತ್ತು ಚೀನಾ ಬಾಂಗ್ಲಾದೇಶದ ಮೊಂಗ್ಲಾ ಬಂದರನ್ನ ಆಕ್ರಮಿಸಿಕೊಂಡಿತ್ತು ಭಾರತವನ್ನ ಕೌಂಟರ್ ಮಾಡೋದಕ್ಕೆ ಇದು ಚೀನಾದ ರಡಾರ್ ನಲ್ಲಿತ್ತು ಇಲ್ಲಿ ಭಾರತದ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಗಳನ್ನ ಭದ್ರ ಮಾಡೋದಕ್ಕೆ ವಿದೇಶಿ ಶಕ್ತಿಗಳನ್ನ ಹತ್ತಿಕ್ಕೋದಕ್ಕೆ ಭಾರತ ಕೈಗೊಂಡ ಕ್ರಮ ಇದು ಭಾರತದ ಮೇಲೆ ಕಣ್ಣಿಡೋದಕ್ಕೆ ಚೀನಾ ಈ ರೀತಿ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಗಳ ಮೇಲೆ ತನ್ನ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಕ್ ಹೋಗಿತ್ತು ಆದ್ರೆ ಆ ಒಂದು ಕಂಟ್ರೋಲ್ ನ ಅದಾನಿ ಕಂಪ್ನಿ ತೆಗೆದುಕೊಂಡಿದ್ದು ಕಾಂಗ್ರೆಸ್ ನಾಯಕರಿಗೆ ಇನ್ನಿಲ್ಲದಂತಹ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ ಮತ್ತೆ ಇಲ್ಲಿ ಅದೇನೆ ಚೀನಾದ ಭಜನೆ ಮಾಡೋದಕ್ಕೋಸ್ಕರ ಆ ಒಂದು ಎರಡ್ ಸಾವಿರದ ಎಂಟರಲ್ಲಿ ಏನು ಸೀಕ್ರೆಟ್ ಅಗ್ರಿಮೆಂಟ್ ಮಾಡ್ಕೊಂಡಿತ್ತಲ್ಲ ಸೊ ಚೀನಾಗ್ ಯಾವೆಲ್ಲ ರೀತಿ ಫೇವರ್ ಮಾಡೋಕೆ ಸಾಧ್ಯ ಅನ್ನೋ ಪ್ರತಿಪಕ್ಷದಲ್ಲೂ ಕುಂತ್ಕೊಂಡು ಕಾಂಗ್ರೆಸ್ ನಾಯಕರು ಅದನ್ನೇ ಮಾಡ್ತಿದ್ದಾರೆ ಕಾಂಗ್ರೆಸ್ ಈಗ ಮಾತ್ರ ಚೀನಾದ ಬಗ್ಗೆ ಮೃದು ಧೋರಣೆಯನ್ನ ತಾಳ್ತಾ ಇಲ್ಲ ಯು ಪಿ ಎ ಸರ್ಕಾರ ಏನಿತ್ತು ಫಸ್ಟ್ ಹಾಗೂ ಸೆಕೆಂಡ್ ಟರ್ಮ್ ನಲ್ಲಿ ಆಗ್ಲೂ ಕೂಡ ಇದೇ ಚೀನಾಕ್ಕೆ ಫೇವರ್ ಮಾಡ್ಕೊಡೋದಕ್ಕೋಸ್ಕರ ಕಮ್ಯುನಿಸ್ಟ್ ಪಾರ್ಟಿಗೆ ಫೇವರ್ನ ಮಾಡ್ಕೊಡೋದಕ್ಕೋಸ್ಕರ ತನ್ನ ಸರ್ಕಾರದ ನೀತಿಗಳಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡ್ಕೊಳ್ತು ಚೀನಾದ ಕಂಪನಿಗಳಿಗೆ ಭಾರತಕ್ಕೆ ಬರೋದಕ್ಕೆ ಅವಕಾಶವನ್ನ ಕೊಡ್ತು ಯಾವೆಲ್ಲ ರೀತಿಯಲ್ಲಿ ಈ ಡ್ರ್ಯಾಗನ್ ದೇಶಕ್ಕೆ ಸಹಾಯ ಮಾಡೋಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ತನ್ನ ಪಾಲಿಸಿಗಳನ್ನ ಚೇಂಜ್ ಮಾಡ್ತಾ ಬಂತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಒಂದ್ ರೀತಿ ವಿನಾಯಿತಿಯನ್ನು ಕೊಡ್ತು ಯು ಪಿ ಎ ಗೌರ್ಮೆಂಟ್ ಆಗ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಹಾಗೂ ಡಿಫೆನ್ಸ್ ನಲ್ಲಿ ಚೈನಾ ಕಂಪನಿಗಳಿಗೆ ಹೂಡಿಕೆ ಮಾಡೋದಕ್ಕೆ ಈ ಮೂಲಕ ಅವಕಾಶವನ್ನ ಕೊಡ್ತು ಹಾಗೇನೆ ಎಕನಾಮಿಕ್ ಮತ್ತು ಟ್ರೇಡ್ ಅಗ್ರಿಮೆಂಟ್ ಎರಡ್ ಸಾವಿರದ ಐದರಲ್ಲಿ ಭಾರತ ಮತ್ತು ಚೀನಾ ಮೆಟಾ ಅಗ್ರಿಮೆಂಟ್ ಗೆ ಸೈನ್ ಹಾಕ್ತು ಅದಂದ್ರೆ ಮೆಗಾ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಗೆ ಇದು ಚೈನಾದ ಹಿತಾಸಕ್ತಿಗೆ ಕಾಂಗ್ರೆಸ್ ಈ ರೀತಿ ಅವಕಾಶ ಮಾಡಿಕೊಡ್ತಿದೆ ಅನ್ನೋ ಆರೋಪ ಕೂಡ ಕೇಳಬಂತು ಹಾಗೇನೆ ಗಡಿ ಪ್ರದೇಶದಲ್ಲಿರುವಂತಹ ರೋಡ್ ಅಗ್ರಿಮೆಂಟ್ ಎರಡ್ ಸಾವಿರದ ಆರರಲ್ಲಿ ಭಾರತ ಹಾಗೂ ಚೈನಾ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕ್ತು ಯಾವ್ಯಾವ ಡಿಸ್ಪ್ಯೂಟೆಡ್ ಬಾರ್ಡರ್ ಇದೆಯಲ್ವಾ ಆ ಬಾರ್ಡರ್ ಅಲ್ಲಿ ರೋಡ್ ಅನ್ನ ಮಾಡೋದಕ್ಕೆ ಚೀನಾಕ್ಕೆ ಕಾಂಗ್ರೆಸ್ ಅವಕಾಶವನ್ನ ನೀಡಿತು ಇದು ಚೀನಾದ ಮಿಲಿಟರಿ ಮೂವ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಅನ್ನೋ ಆರೋಪ ಕೂಡ ಕೇಳಬಂತು ಗಡಿ ಪ್ರದೇಶಗಳಲ್ಲಿ ಚೀನಾದ ಸೈನಿಕರೇನಿದ್ದಾರೆ ಅವರು ಈಸಿಯಾಗಿ ಭಾರತದ ಗಡಿಯೊಳಗೆ ಹೋಗಬಹುದು ಭಾರತದ ಭದ್ರತೆಗೆ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋ ಆರೋಪ ಆಗ್ಲೇ ಕೇಳಬಂದಿತ್ತು ಹಾಗೇನೇ ಚೀನಾದ ಕಂಪನಿ ವಿರುದ್ಧ ಯಾವೆಲ್ಲ ಆರೋಪಗಳಿವೆ ಕೇಸ್ಗಳಿವೆ ಅದನ್ನ ಯು ಪಿ ಎ ಸರ್ಕಾರ ವಿಡ್ಡ್ರಾವಲ್ ಮಾಡ್ತು ಹಾಗೆ ಭಾರತದ ಮೂಲಸೌಕರ್ಯಗಳಲ್ಲಿ ಚೀನಾದ ಬಂಡವಾಳಕ್ಕೂ ಕೂಡ ಯು ಪಿ ಎ ಸರ್ಕಾರ ಅವಕಾಶವನ್ನ ನೀಡಿತ್ತು ಸೊ ಹೇಗೆ ಈ ತರ ಔಟ್ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಇದೆ ಯು ಪಿ ಎ ಸರ್ಕಾರ ಇದ್ದಾಗ ಇದೆಲ್ಲ ಪಾಲಿಸಿಯಿಂದ ಚೀನಾಗೆ ಹೆಲ್ಪ್ ಆಗಿತ್ತು ಇದು ನಾವೆಲ್ಲರೂ ಕೂಡ ಈಗ ಯೋಚನೆ ಮಾಡಬೇಕಾದಂತಹ ಸರದಿ ಶತ್ರು ದೇಶ ನಮ್ಮ ನೆಲದ ಮೇಲೆ ಯಾವಾಗ್ಲಾದ್ರೂ ದಾಳಿ ಮಾಡೋ ಸಾಧ್ಯತೆ ಇದೆ ನಮ್ಮ ದೇಶದ ಆರ್ಥಿಕತೆ ಮೇಲೆ ಪ್ರಹಾರ ಮಾಡೋ ಸಾಧ್ಯತೆ ಇದೆ ಒಂದು ವೇಳೆ ಕಾಂಗ್ರೆಸ್ ಆಲ್ರೆಡಿ ಯು ಪಿ ಎ ಸರ್ಕಾರದಲ್ಲಿದ್ದಾಗ ಚೀನಾಗೆ ಯಾವೆಲ್ಲ ರೀತಿ ರಹದಾರಿಯನ್ನ ಮಾಡಿಕೊಡ್ಬೇಕು ಮಾಡಿಕೊಟ್ಟಿತ್ತು ಇನ್ನೊಮ್ಮೆ ಇದೇ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಮ್ಮಲ್ಲಿರುವಂತಹ ಉದ್ಯಮಿಗಳ ಕತೆ ಏನು ವಿದೇಶದಲ್ಲಿ ಸಾಯಿ ನಮ್ಮ ಭಾರತದಲ್ಲೇ ನಮ್ಮ ಇಂಡಸ್ಟ್ರಿಯಲಿಸ್ಟ್ ತಮ್ಮ ಒಂದು ಕಂಪನಿಯ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಸಿಗದೇ ಇರಬಹುದು ಚೀನಾನ ಒಲಿಸ್ಕೊಳ್ಳೋದಕ್ಕೋಸ್ಕರ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ಫೇವರ್ ಮಾಡೋದಕ್ಕೋಸ್ಕರ ಅಲ್ಲಿನ ಕಂಪನಿಗಳಿಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಹೂಡೋದಕ್ಕೆ ಸಹಾಯ ಮಾಡಬಹುದು ಇದರಿಂದ ನಮ್ಮ ಭಾರತಕ್ಕೆ ತುಂಬಾ ಥ್ರೆಟ್ ಇದೆ ಅದು ಕೂಡ ಕೈಗಾರಿಕೋದ್ಯಮಕ್ಕೆ ಎಷ್ಟೋ ಜನ ಉದ್ಯಮವನ್ನ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಇದು ರಿಯಲಿ ಕೂಡ ಒಂದು ಕನ್ಸರ್ನಿಂಗ್ ವಿಚಾರ ಸೊ ಮತ್ತೇನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈಗ ಪ್ರತಿಪಕ್ಷದಲ್ಲಿ ಚೀನಾ ಭಜನೆ ಮಾಡ್ತಿದ್ದಾರೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನೇರವಾಗಿ ಅವ್ರಿಗೆ ಅವಕಾಶವನ್ನ ಕೊಡ್ತಾರೆ ನಮ್ಮ ಆರ್ಥಿಕತೆಯನ್ನ ನಮ್ಮ ಕಂಪನಿಗಳನ್ನ ಕಾಂಗ್ರೆಸ್ ಚೀನಾಗೆ ಗುತ್ತಿಗೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಇದು ನಾವು ಭಾರತೀಯರಾದ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ